ಈ ದೇಶದ ಈ ರಾಜ್ಯದಲ್ಲಿ ಇರತಕ್ಕಂತ ಕರಪ್ಷನ್ ಹೋಗಲಾಡಿಸಬೇಕು ಅದಕ್ಕೋಸ್ಕರ ಚುನಾವಣೆ ನಿಲ್ತೀನಿ ನಿಮ್ಮ ಸರ್ಕಾರ ಕಿತ್ತೋಯ್ತಲ್ಲ ಈಗ ಅಲ್ಯಾತಕ್ಕೆ ಹೋಯ್ತದು ಕಾಂಗ್ರೆಸ್ ನಾಯಕರಿಗೆ ಹೇಳ್ತೀನಿ ಪದೇ ಪದೇ ನಿಮ್ಮ ಸೆಕ್ಯುಲರ್ನ ಐಡೆಂಟಿಟಿ ಗೊತ್ತು ನನಗೆ ನಾನು ಸಿದ್ದರಾಮಯ್ಯನ ಕೇಳತಕ್ಕಂತದ್ದು ಯಡಿಯೂರಪ್ಪರ ಮುಖ್ಯಮಂತ್ರಿ ಇದ್ದಾಗ ಎಂಟು ಆಪರೇಷನ್ ಕಮಲ ಚುನಾವಣೆ ವ್ಯಾಪಾರ ನಡೀತಲ್ಲ ಬಿಜೆಪಿ ಗೆಲ್ಲಿಸ್ಲಿಕ್ಕೆ ಇವತ್ತಿನವರೆಗೆ ನೀವು ಉತ್ತರ ಕೊಟ್ಟಿಲ್ಲ ನಮಗೆ 2008-09 ರಲ್ಲಿ ಆಪರೇಷನ್ ಕಮಲ ಪ್ರಥಮ ಚುನಾವಣೆ ನಡೆದಾಗ ಏನು ನಡೆಸಿದ್ರಿ ಅವತ್ತಿನ ಮುಖ್ಯಮಂತ್ರಿಗಳ ಜೊತೆನಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನು ಸೋಲಿಸಲಿಕ್ಕೆ ಅವತ್ತು ನಿಮಗೆ ಈ ಸೆಕ್ಯುಲರ್ ಐಡೆಂಟಿಟಿ ಮರ್ತೋಗಿತ್ತ ಇವತ್ತಿನವರೆಗೆ ಉತ್ತರ ಕೊಡಲಿಲ್ಲ ನೀವು ನಿನ್ನೆ ಅಲ್ಲೆಲ್ಲ ಮೈಸೂರಲ್ಲಿ ಭಾಷಣ ಮಾಡ್ತಾ ಹೇಳಿದ್ದೀರಿ ಕುಮಾರಸ್ವಾಮಿ ಅವರು ತಾಜ್ ವೆಸ್ಟ್ ಸ್ಟ್ಯಾಂಡ್ ಅಲ್ಲಿ ಇಲ್ಲದೆ ಹೋಗಿದ್ರೆ ಸರ್ಕಾರ ಉಳಿದು ಬಿಡೋದು ಅಂತೇಳಿ ಆಯ್ತಪ್ಪ ನಾನೇನು ತಾಜ್ ವೆಸ್ಟ್ ಸ್ಟ್ಯಾಂಡ್ ಅಲ್ಲಿ ಇದ್ದು ಅಪರಾಧ ಮಾಡಿಬಿಟ್ಟೆ ಈಗ ಮಹಾರಾಷ್ಟ್ರದಲ್ಲಿ ಸರ್ಕಾರ ಹೋಯ್ತಲ್ಲ ಮಹಾರಾಷ್ಟ್ರದಲ್ಲಿ 50 ಜನ ಹೋದ್ರಲ್ಲ ನಿಮ್ಮ ಸರ್ಕಾರ ಕಿತ್ತೋಯ್ತಲ್ಲ ಈಗ ಅಲ್ಯಾತಕ್ಕೆ ಹೋಯ್ತದು ಸ್ವಲ್ಪ ಹೇಳ್ತೀರಾ ಜನಕ್ಕೆ ಹೇಳಬೇಕಲ್ಲ ಜನಕ್ಕೆ ನಾನೇನು ಅಪರಾಧ ಮಾಡಿದ್ದೆ 69-79 ಕಾಂಗ್ರೆಸ್ನ ಶಾಸಕರಿಗೆ 19,000 ಕೋಟಿ ಅನುದಾನ ಬಿಡುಗಡೆ ಮಾಡಿದ್ದೆ ರೈತರ ಸಾಲ ಮನ್ನಾ ಅಷ್ಟೇ ಅಲ್ಲ ಡೆವಲಪ್ಮೆಂಟ್ಗೆ ಕಾಂಗ್ರೆಸ್ನ ಶಾಸಕರುಗಳಿಗೆ 19,000 ಕೋಟಿ ಕೊಟ್ಟಿದ್ದೆ ಇವತ್ತು ಅವರ ಪರಿಸ್ಥಿತಿಗಳು ಎಲ್ಲಿಗೆ ತಂದು ನಿಲ್ಲಿಸಿದ್ದೀರಿ ನೀವು ವಿರೋಧ ಪಕ್ಷದ ನಾಯಕರಾಗಲಿಕ್ಕೆ ಈಗ ಹೇಳ್ತಾ ಇದ್ದೀರಿ ನಂದು ಕೊನೆ ಚುನಾವಣೆ ಈ ಚುನಾವಣೆ ನಾನು ನಿಲ್ಲಿಕ್ಕೆ ಕಾರಣ ಭ್ರಷ್ಟ ಸರ್ಕಾರ ತೆಗಿಬೇಕು ಈ ದೇಶದ ಈ ರಾಜ್ಯದಲ್ಲಿ ಇರತಕ್ಕಂತ ಕರಪ್ಷನ್ ಹೋಗಲಾಡಿಸಬೇಕು ಅದಕ್ಕೋಸ್ಕರ ಚುನಾವಣೆ ನಿಲ್ತಕ್ಕಂತ ತೀರ್ಮಾನ ಮಾಡಿದ್ದೀನಿ ಅಂತ ಹೇಳಿದ್ದೀರಿ ಈ ವ್ಯವಸ್ಥೆಗೆ ಕಾರಣಕರ್ತರು ಯಾರು ಈ ಭ್ರಷ್ಟ ವ್ಯವಸ್ಥೆಗೆ ನಿಮ್ಮ ಪೊಲೀಸ್ ಇಲಾಖೆ ಚರ್ಚೆ ಮಾಡ್ತೀರಲ್ಲ 2016 ಇದೇ ಗದಗ್ನಲ್ಲಿ ನೀವು ಮುಖ್ಯಮಂತ್ರಿ ಇದ್ದಾಗ ಸಬ್ ಇನ್ಸ್ಪೆಕ್ಟರ್ನ ಸೆಲೆಕ್ಷನ್ ನಲ್ಲಿ ಅವತ್ತು ಏನು ಲೀಕ್ ಆಯ್ತಲ್ಲ ನಡೀತಲ್ಲ ಮರ್ತಿದ್ದೀರಾ ಅದೆಲ್ಲ ಬೇಕು ಅಂದ್ರೆ ಅಲ್ಲಿ ಏನೇನ್ ನಡೀತು ಅನ್ನೋದನ್ನ ಇವತ್ತು ನಿಮ್ ಮುಂದೆ ತಂದಿಡ್ತೀನಿ ಈ ಸರ್ಕಾರ ಇನ್ನೂ ಅದ್ ಯಾತಿ ಕಿಟ್ಕೊಂಡು ಕೂತವ್ರ ಗೊತ್ತಿಲ್ಲ ನೀನು ಹೊಡೆದಂಗ್ ಮಾಡುವ ಹತ್ತಂಗ್ ಇಬ್ರು ಕಳ್ರೆ ಇಲ್ಲಿ ಇಬ್ರು ದರೋಡೆ ಮಾಡಿರೋದೆ ಅದರಿಂದ ಸುಮ್ಮನೆ ಕಾಟಾಚಾರಕ್ಕೆ ಮೇಲ್ನೋಟಕ್ಕೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತೀವಿ ಅಂತಾರೆ ಇವ್ರ ಸರ್ಕಾರದಲ್ಲಿ ಏನಾಯ್ತು ಲಾಟ್ರಿ ಆ ಲಾಟ್ರಿ ವ್ಯವಸ್ಥೆ ಅವತ್ತಿನ ಡಿಜಿ ಹೇಳಿಕೆ ಕೊಟ್ಟವ್ರೆ ನೋಡಿ ಯಾರ್ಯಾರು ಇದ್ರಲ್ಲಿ ಪಾತ್ರಧಾರಿಗಳು ಅಂತೇಳಿ ಏನ್ ಮಾಡಿದ್ರಿ ಯಾವ್ದನ್ನ ನೀವು ತನಿಖೆ ಮಾಡಿ ತನಿಖಾ ಹಂತವನ್ನ ತಲುಪಿದ್ರಿ ಇವತ್ತು ನಿನ್ನೆ ಒಂದು ಆರ್ಟಿಕಲ್ ನೋಡಿದೆ ಎಸಿಬಿ ಲೋಕಾಯುಕ್ತ ಎರಡು ಸಂಸ್ಥೆಗೆ 130 ಕೋಟಿನೂ 140 ಕೋಟಿನೂ ಖರ್ಚಾಯ್ತಿದೆ ಅಂತ ಯಾವ ಪುರುಷಾರ್ಥಕ್ಕೆ ಇಟ್ಕೊಂಡಿದ್ದಾರೆ ಯಾರ ಮೇಲೆ ತನಿಖೆ ಆಯ್ತು ಯಾರ ಮೇಲೆ ಆಕ್ಷನ್ ತಗೊಂಡ್ರಿ ಯಾವ್ದೋ ವೈಎಸ್ ಅಧಿಕಾರಿ ಮನೇಲಿ 5 ಕೋಟಿ ದುಡ್ಡು ಸಿಗ್ತಲ್ಲ ನಿಮ್ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರೇ ಆ ಅಧಿಕಾರಿನ ಸಸ್ಪೆಂಡ್ ಮಾಡಿದ್ರ ಅಧಿಕಾರಿಗೆ ಮತ್ ಕಿರೀಟ ಕೊಟ್ರಿ ನೀವು ಭ್ರಷ್ಟಾಚಾರದ ಬಗ್ಗೆ ನಿಲ್ಲಿಸ್ಲಿಕ್ಕೆ ಚುನಾವಣೆ ಎದುರಿಸ್ತೀರಾ ಈಗ ಕಾಂಗ್ರೆಸ್ ಪಕ್ಷದ ಇವತ್ತು ಚುನಾವಣೆ ನಿಲ್ಲಲಿಕ್ಕೆ ಕಾರಣ ನಾನು ಈ ಭ್ರಷ್ಟ ವ್ಯವಸ್ಥೆ ನಿಲ್ಲಿಸ್ಲಿಕ್ಕೆ ಅಂತ ಹೇಳ್ತಾ ಇದ್ದೀರಿ ಚರ್ಚೆ ಮಾಡಬೇಕು ಅಂದ್ರೆ ನಿಮ್ಮ ಕಾಲದಲ್ಲಿ ಏನೇನು ನಡೆದಿದೆ ಬೇಕಾದಷ್ಟು ಬ್ರಹ್ಮಾಂಡ ಕರ್ಮಕಾಂಡಗಳಿದ್ದಾವೆ ಮಾತಾಡಬೇಕು ಅಂತ